ಯಾವತ್ತೂ ಅವನಿಗೆ ಫುಲ್ಫಿಲ್ ಆಗತ್ತೋ ಆವಾಗ್ಲೇ ಅವ್ನು ನಿಮ್ಮನ್ನ ಇಷ್ಟಪಡಕ್ ಶುರು ಮಾಡೋದು. ಯಾವಾಗ ಅವಳಿಗೆ ಎಕ್ಸೆಪ್ಟ್ ಎಲ್ಲ ಹಂಗೇನೆ ಇರೋದು. ಸ್ಟಾರ್ವೇಷನ್ ಆಫ್ ಲವ್ ಡಸ್ ನಾಟ್ ಸೀಸ್ ಬೈ ರಿಸೀವಿಂಗ್ ಲವ್, ಇಟ್ ಓನ್ಲಿ ಸೀಸಸ್ ಬೈ ಗಿವಿಂಗ್ ಲವ್. ಪ್ರೀತಿಯ ಹಸಿವು ಪ್ರೀತಿ ಸಿಗ್ತಾ ಇರೋದಕ್ಕೆ ಹೊಟ್ಟೆ ತುಂಬಲ್ವಂತೆ, ಪ್ರೀತಿ ಕೊಡ್ತಾ ಕೊಡ್ತಾ ಕೊಡ್ತಾದನೇ ಹೊಟ್ಟೆ ತುಂಬೋದು. ಯಾವಾಗ್ಲೂ ಅಷ್ಟೇನೆ, ಅವನು ನನ್ನನ್ನು ರೆಸ್ಪೆಕ್ಟ್ ಮಾಡ್ತಾ ಇಲ್ಲ, ಅವನು ರೆಸ್ಪೆಕ್ಟ್ ಮಾಡೋದು ಬೇಡ, ನೀನು ಅವನನ್ನು ಅಂತರಾಳದಿಂದ ರೆಸ್ಪೆಕ್ಟ್ ಮಾಡು. ಅವನು ನನ್ನನ್ನು ಅವಳು ನನ್ನನ್ನು ಸ್ವೀಕಾರ ಮಾಡ್ತಾ ಇಲ್ಲ, ಮಾಡಲೇಬೇಕಾಗಿಲ್ಲ, ನೀನು ಅವಳನ್ನ ಅಂತರಾಳದಿಂದ ಸ್ವೀಕಾರ ಮಾಡೋಕ್ ಶುರು ಮಾಡು. ಬಿಕಾಸ್ ಯಾವ್ದಾರು ಒಳ್ಳೇದು ಸರಿಯಾಗಿರೋದು ಮಾಡ್ತಾ ಇದ್ರೆ ಅದರ ಪ್ರತಿಫಲನೇ ಅದು ಮಾಡೋದ್ರಲ್ಲೇ ಇದೆ. ಎಷ್ಟು ವರ್ಷ ಸಾರ್? ಹೃದಯ ಬಡಿಯೋ ತನಕ, ಉಸಿರಾಟ ಇರೋ ತನಕ, ಊಟ ನಿದ್ದೆ ಬೇಕಾಗಿರೋ ತನಕ. ಬಿಕಾಸ್ ಇದರಲ್ಲಿ ಬಿಸ್ನೆಸ್ ಮೈಂಡ್ ಬಂದ್ಬಿಡ್ತಾ ಇದೆ ನೋಡಿ, ಎಷ್ಟು ವರ್ಷ ಮಾಡಲಿ ಸಾರ್ ಅಂತ. ಇದು ಬಿಸ್ನೆಸ್ ಅಲ್ಲ. ಬಿಸ್ನೆಸ್ ಅಲ್ಲಿ ನಾನೇನೋ ವಸ್ತು ಕೊಡ್ತೀನಿ, ನೀವೇನೋ ದುಡ್ಡು ಕೊಡ್ತೀರ, ನಾನು ಆ ದುಡ್ಡು ತಗೊಂಡು ಮ್ಯಾನುಫ್ಯಾಕ್ಚರ್ ಕೊಡ್ತೀನಿ, ಅವನೇನೋ ನನಗೆ ವಸ್ತು ಕೊಡ್ತಾನೆ, ಅದು ವ್ಯಾಪಾರ. ನಾನು ನಿನ್ನನ್ನು ಇಷ್ಟಪಡ್ತಾ ಇದ್ದೀನಿ, ನೀನು ನನ್ನನ್ನು ಅರ್ಥ ಮಾಡ್ಕೋ, ಬಿಸ್ನೆಸ್. ನನಗೆ ಇಷ್ಟಪಡೋದು ಇಷ್ಟ, ನಿನ್ನನ್ನು ಅಂತರಾಳದಿಂದ ಇಷ್ಟಪಡ್ತಾ ಇದ್ದೀನಿ. ಯಾವಾಗ ನಿನಗೆ ನನ್ನನ್ನು ಇಷ್ಟಪಡಬೇಕು ಅನಿಸುತ್ತೋ ಪಡು, ಅಲ್ಲಿ ತನಕ ಐ ವಿಲ್ ಸ್ಟಾರ್ಟ್ ಲೈಕಿಂಗ್ ಯು, ಐ ವಿಲ್ ಸ್ಟಾರ್ಟ್ ಲವಿಂಗ್ ಯು. ನಥಿಂಗ್, ನಾನು ನಿಮಗೇನು ಮಾಡ್ತಾ ಇದ್ದೀನೋ ಅದರ ಮದುವೆಯಲ್ಲೂ ಹಂಗೆ ಆಗ್ತಾ ಇರತ್ತಲ್ಲ. ನೋಡಿದ್ದೀರಿ ನೀವು, ಯಾರ ನಿಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಇದೆ, ಎಷ್ಟೋ ಜನ ಫ್ರೆಂಡ್ಸು ರಿಲೇಟಿವ್ಸ್ನ ಕರೆದಿದ್ದೀರಾ, ಫಂಕ್ಷನ್ ಎಲ್ಲ ಮುಗಿದಾದ್ಮೇಲೆ ಅದು ಓಪನ್ ಮಾಡ್ತಿಲ್ಲ, ಗಿಫ್ಟು ಗಿಫ್ಟ್ ಕವರು, ಯಾರ್ಯಾರು ಎಷ್ಟೆಷ್ಟು ಏನೇನು ಕೊಟ್ಟಿದ್ದಾರೆ ಅಂತ ಬರ್ಕೊಳ್ತೀವಿ. ಲಕ್ಷ್ಮೀಶ್ 101 ರೂಪಾಯಿ, ರಾಜೇಶ್ 11 ರೂಪಾಯಿ, ಚಂದ್ರಮೋಹನ್ 51 ರೂಪಾಯಿ, ಕರೆಕ್ಟಾ? ಯಾಕೆ? ಅವರು ಮನೆ ಫಂಕ್ಷನ್ ಇದ್ದಾಗ ಅಷ್ಟೇ ಕೊಡ್ಬೇಕು. ಯಾವತ್ತಿದ್ರಿಂದ ಆಚೆ ಬರೋದು? ನಾನ್ ನಿಮ್ ಮದ್ವೆಗೆ ಬಂದಿದ್ದೀನಿ, 51 ರೂಪಾಯಿ ಕೊಟ್ಟಿದ್ದೀನಿ, ನೀವು ನನ್ಗೆ ಬೇಕಾದ್ರೆ ಮಾರುತಿ ಸೆಲೆರಿಯೋ ಕೊಡ್ಬೋದಲ್ಲ, ನಾನು ಬೇಡ ಅನ್ನಲ್ಲ. ಕಪ್ಪು ಕಲರ್ ರೋಸ್ ಕೊಟ್ಟಿದ್ದೀನಿ ಅನ್ಕೊಳ್ಳಿ ನಿಮ್ಗೆ, ನಿಮ್ಮ ಮನೆ ಫಂಕ್ಷನ್ಗೆ. ನಮ್ಮ ಮನೆ ಫಂಕ್ಷನ್ ನಿಮ್ಮನ್ನು ಕರೆದ್ರೆ ಪೂರ್ತಿ ಜಗತ್ತು ಹುಡುಕ್ತೀರ, ಕಪ್ಪು ಕಲರ್ ರೋಸ್ ಇದೆ, ಕಪ್ಪು, ಅಯ್ಯೋ ವೈಟ್ ಕೊಡಪ್ಪ, ಇಲ್ಲ ನೀನು ಕೊಟ್ಟಿದ್ದು ಕಪ್ಪೆ ಇಲ್ಲ, ನಿನ್ಗೆ ಅದೇ ಕೊಡಬೇಕು. ಇಟ್ಸ್ ನಾಟ್ ವ್ಯಾಪಾರ, ಇಟ್ಸ್ ನಾಟ್ ಬಿಸ್ನೆಸ್, ಇಟ್ ಇಸ್ ರಿಲೇಷನ್ಶಿಪ್. ಗೆಟ್ ಇನ್ ಟು ಎನಿ ರಿಲೇಷನ್ಶಿಪ್ ಸೋ ದಟ್ ಯು ಕ್ಯಾನ್ ಗಿವ್. ಜೀರ್ಣ ಮಾಡ್ಕೊಳ್ಳಿ, ನಾನು ಏನೇನು ಹೇಳ್ತಾ ಇದ್ದೀನಿ ಜೀರ್ಣ ಮಾಡ್ಕೊಳ್ಳಿ. ಇಟ್ಸ್ ವೆರಿ ಹೌದು, ಮೆಸೇಜಸ್ ಇರುತ್ತೆ, ಕಾಮಿಡಿ ಇರುತ್ತೆ, ಕಾಮಿಡಿ ಮಾತ್ರ ತಗೊಳ್ತಾ ಇದ್ದೀರಾ ಕೆಲವರು, ಮೆಸೇಜ್ ನನಗಲ್ಲ ಅಂತ ಬಿಟ್ಬಿಡ್ತಾ ಇದ್ದೀರಿ. ಏನಾದ್ರು ನಾನು ಹೆಂಡತಿ ಪರವಾಗಿ ಹೇಳಿದ್ರೆ ಗಂಡ ಕಡೆಗೆ ನೋಡ್ಬಿಟ್ಟು ಹೆಂಡತಿ ಕೇಳಿಸ್ಕೊಳ್ಳಿ, ನಾನೇನಾದ್ರು ಗಂಡನ ಪರವಾಗಿ ಹೇಳಿದ್ರೆ ಹೆಂಡತಿ ಕೇಳಿಸ್ಕೊಳ್ಳಿ, ನಿಮಗೆ ಹೇಳ್ತಿರೋದು. ಅವ್ರವ್ರು ಅವ್ರದ್ದು ಕೇಳಿಸ್ಕೊಂಡ್ರೆ ಫಸ್ಟ್ ಸಾಕು. ನಂಬರ್ ಒನ್, ಈ ಪ್ರೋಗ್ರಾಮ್ ಮ್ಯಾಕ್ಸಿಮಮ್ ಬೆನಿಫಿಟ್ ಬರಬೇಕು ಅಂತಿದ್ರೆ ನೀವು ಫಸ್ಟ್ ಇಂಪ್ಲಿಮೆಂಟ್ ಮಾಡಬೇಕು. ನಾಳೆನೋ ನಾಡಿದ್ದು ಹೋಗ್ಬಿಟ್ಟು ಹೇಳಬೇಡಿ ಮನೆಯಲ್ಲಿ, ಏನು ಹೇಳಿದು ಬಲಸರು. ಅವನಿಗೆ ಅರ್ಥ ಆದಾಗ ಅವನು ಮಾಡ್ತಾನೆ, ಅವನಿಗೆ ತೃಪ್ತಿ ಆದಾಗ ಅವನು ಮಾಡ್ತಾನೆ. ಎಷ್ಟು ಸತಿ ಹೇಳಿದಾರೆ ಕಣೆ ಬಾಲಸರು ಎಲ್ಲದಕ್ಕೂ ಕೊರಗಬೇಡ ಅಂತ, ಮತ್ತೆ ಅದೇ ಅವಳಿಗೆ ಕೊರಗಿದ್ದೆಲ್ಲ ಆಗೋದ್ಮೇಲೆ ನಿಲ್ಲಿಸ್ತಾಳೆ. ಬಾಲಸರ್ ಅಲ್ಲ ಬ್ರಹ್ಮ ಬಂದು ಹೇಳಿದ್ರು ಅಳಬೇಕು ಅಂತಿದ್ರೆ ಅವಳು ಅಳೋದೆ, ಅವಳು ಏನು ಮಾಡೋಕ್ಕಾಗಲ್ಲ. ಏನ್ ಮಾಡೋದು? ಸಹಿಸ್ಕೋಬೇಕಷ್ಟೇ, ಅಷ್ಟೇ ಮಾಡ್ಬೇಕಾಗಿರ ಸ್ವಲ್ಪ ದಿನ. ಒನ್ಸ್ ದಟ್ ಇಸ್ ಕಂಪ್ಲೀಟ್ ಅಲ್ಲ, ಫುಲ್ ಹೋಗ್ಬಿಡತ್ತಲ್ಲ, ಆಮೇಲೆ ಶೀಲ್ ಕಂಪ್ಲೀಟ್ ಬ್ಯಾಕ್ ತಗ್ಲು.